ಚಿತ್ರದುರ್ಗದ ಗೌರಿ ಸಮುದ್ರದ ಶ್ರೀ ಮಾರಿಕಾಂಬಾ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯಿತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಈ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಅದರ ಒಂದು ಚಿತ್ರಣ ಎಲ್ಲಿದೆ ನೋಡಿ ಚಿತ್ರದುರ್ಗ ಜಿಲ್ಲೆ ಪ್ರಸಿದ್ದ ದೇವಾಲಯಗಳಲ್ಲಿ ಒಂದಾದ ಐತಿಹಾಸಿಕ ಗೌರಿ ಸಮುದ್ರದ ಶ್ರೀ ಮಾರಿಕಾಂಬಾ ಜಾತ್ರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಅದ್ದೂರಿಯಾಗಿ ನಡೆಯಿತು ಈ ಜಾತ್ರೆಗೆ ಆಂಧ್ರ ಬಳ್ಳಾರಿ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ ಜಿಲ್ಲಾಡಳಿತ ಮತ್ತು ಸ್ಥಳ ಳಿಯ ಆಡಳಿತಗಳ ಸಹಯೋಗದೊಂದಿಗೆ ಈ ಜಾತ್ರೆಯು ನಡೆಯಿತು ವಿಶೇಷವೆಂದರೆ ಎರಡು ಗಡಿ ಜಿಲ್ಲೆಗಳ ದೇವಿಯಾಗಿದ್ದು ಅಂದರೆ ಕರ್ನಾಟಕ ಮತ್ತು ಆಂಧ್ರ ಎರಡು ಭಾಗಗಳ ಭಕ್ತರು ಇಲ್ಲಿಗೆ ಬರ್ತಾರೆ ಮಾರಿಕಾಂಬಾ ದೇವಿಯು ಆಂಧ್ರ ಮೂಲದ ದೇವಿಯಾಗಿದ್ದು ಅಲ್ಲಿನ ಭಕ್ತರು ಮತ್ತು ಕರ್ನಾಟಕದ ಗೌರಿ ಸಮುದ್ರ ಗ್ರಾಮಕ್ಕೆ ಬಂದು ನೆಲೆಯಾಗಿದ್ದಾರೆ ಎಂಬ ಪ್ರತೀತಿಯೂ ಇದೆ ಭಕ್ತರ ಹರಕೆಗಳಾದ ಬೇವಿನ ಸೀರೆ ರೈತರು ಬೆಳೆದ ಬೆಳೆಗಳು ಹಾಗೂ ಕೋಳಿ ತೂರುವ ಹರಕೆಗಳನ್ನು ಕಟ್ಟಿಕೊಳ್ತಾರೆ ಭಕ್ತರ ನಂಬಿಕೆಗಳಂತೆ ದಡರ ಅಮ್ಮ ಇನ್ನಿತರ ಕಾಯಿಲೆಗಳಿಗೆ ಹರಕೆಗಳನ್ನು ಕಟ್ಟಿಕೊಂಡು ದೇವಿ ಕೃಪೆಗೆ ಪಾತ್ರರಾಗ್ತಾರೆ ಶ್ರೀ ಮಾರಿಕಾಂಬಾ ದೇವಿಯು ಮೂಲ ದೇವಾಲಯದಿಂದ ತುಂಬಲು ದೇವಸ್ಥಾನಕ್ಕೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ವಿಶಾಲ ಪ್ರದೇಶದವರೆಗೆ ತೆರಳಿ ತುಂಬಲು ದೇವಾಲಯದಲ್ಲಿ ಬುಡಕಟ್ಟುಗಳ ಆಚರಣೆಯಂತೆ ಪೂಜಿಸಲ್ಪಡುತ್ತೆ ಈ ದೇವಿಯನ್ನ ಮಧ್ಯಾಹ್ನದ ಮಾರಿ ಎಂದು ಕರೀತಾರೆ ಇದಕ್ಕೆ ಕಾರಣ ಮಧ್ಯಾಹ್ನದಿಂದ ಸಂಜೆವರೆಗೆ ಈ ಪ್ರದೇಶದಲ್ಲಿ ದೇವಿ ನೆಲೆಸಿ ಸಂಜೆ ಆಗುವುದರ ಒಳಗೆ ಮೂಲ ದೇವಾಲಯವನ್ನು ತಲುಪುತ್ತಾಳೆ ಎಂಬ ನಂಬಿಕೆಯೂ ಇದೆ ಸಂಜೆಯಾದರೆ ಇಲ್ಲಿ ಯಾರೂ ಕೂಡ ಉಳಿಯುವುದಿಲ್ಲ ಊರಿನ ಗ್ರಾಮಸ್ಥರು ಜಾತ್ರೆ ಸಾಗಿದ ನಂತರ ಒಂದು ವಾರದವರೆಗೂ ಒಲೆಯ ಮೇಲೆ ಎಂಚನ್ನ ಇಡುವುದಿಲ್ವಂತೆ ಮತ್ತು ಸರಗ ಚೆಲ್ಲಿದ ನಂತರ ಒಂದು ವಾರದವರೆಗೂ ಸ್ನಾನವನ್ನು ಮಾಡುವುದಿಲ್ವಂತೆ ಇಂತಹ ಹಲವಾರು ಬುಡಕಟ್ಟು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಭಕ್ತರು